ಅಂದರೆ ಸಮುದ್ರಕ್ಕೆ ಸೇರಿದ ಪ್ಲಾಸ್ಟಿಕ್ಕಿನಿಂದ ಮೀನು ತಿಮಿಂಗಿಲಗಳು, ಹಾಗೆಯೇ ರೋಡಲ್ಲಿ ಬಿದ್ದ ಪ್ಲಾಸ್ಟಿಕ್ಕಿನಿಂದ ದನ ಕರುಗಳು, ಹೀಗೆ ಪ್ರಾಣಿ ಪಕ್ಷಿಗಳು, ಹೀಗೆ ನಾನಾ ಥರದ ಒಂದು ಸಾವು ನೋವುಗಳು ಕಾಣ್ತಾ ಇತ್ತು. ಹೇಗಪ್ಪ ಇದನ್ನು ಒಂದು ನಮ್ಮ ಮಟ್ಟದಲ್ಲಿ ಈಗ ನಾವು ಒಬ್ಬರು ಮಾಡಿದರೆ ಸಾಕ, ಇನ್ನೂ ಹಲವಾರು ಜನ ಅಥವಾ ಇಡೀ ದೇಶನೇ ಇದರಲ್ಲಿ ತೊಡಗಿಸ್ಕೊಳ್ಬೇಕಲ್ಲ ಎಂದು ಆಲೋಚನೆ ಮಾಡ್ತಾ ಇದ್ದಾಗ ನಮಗೆ ನಮ್ಮ ನೆಹರು ಯುವ ಕೇಂದ್ರದ ಸಂಘಟನೆಯ ಮೂಲಕ ವಿಲ್ಫ್ರೆಡ್ ಸರ್ ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ರು, ಸ್ವಚ್ಛ ಭಾರತ್ ಸಮ್ಮರ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ, ಅದರಲ್ಲಿ ಭಾಗವಹಿಸಿ ಅಂತ ಹೇಳಿದರು. ಅದಕ್ಕೆ ಸರಿಯಾಗಿ ನಮ್ಮ ಸಮೃದ್ಧಿ ಮಹಿಳಾ ಮಂಡಳಿ ಚೇರ್ಕಾಡಿಯ ಎಲ್ಲ ಸದಸ್ಯರು ನಾವು ಸಾಥ್ ಕೊಟ್ಟೆವು. ಹಾಗೆ ನಮಗೆ ಪ್ರತಿ ಒಂದು ಹಂತದಲ್ಲಿಯೂ ಪ್ಲಾಸ್ಟಿಕ್ಕನ್ನು ಹೇಗೆ ನಾವು ನಿರ್ಮೂಲನೆ ಮಾಡ್ಬೋದು, ಹಾಗೆ ಸದ್ಬಳಕೆನೂ ಮಾಡ್ಬೋದು ಎನ್ನುವ ಒಂದು ಪರಿಚಯ ಅಥವಾ ಒಂದು ಆಲೋಚನೆ ಸಿಗ್ತಾ ಹೋಯಿತು. ಆ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಾಗ ಪ್ಲಾಸ್ಟಿಕ್ಕನ್ನು ನಾವು ಒಂದು 30 ಜನ ನಾವು ಮಹಿಳೆಯರು ಸಂಪೂರ್ಣವಾಗಿ ಇದು ಪ್ಲಾಸ್ಟಿಕ್ಕನ್ನು ನಾವು ತಗೊಂಡು ಹೋಗೋದೇ ಬೇಡ ಅಂತೇಳಿ ತೀರ್ಮಾನಕ್ಕೆ ಬಂದೆವು. ಅಂದರೆ ಅದರ ಬದಲಾಗಿ ಏನು ಮಾಡೋದು ಅಂತೇಳಿ, ಅದರ ಬದಲಾಗಿ ನಾವು ಬಟ್ಟೆ ಚೀಲವನ್ನು ಬಳಕೆ ಮಾಡಬೇಕು. ಹಾಗೆ ನಾವು ಮಾತ್ರ ಬಟ್ಟೆ ಚೀಲ ಬಳಕೆ ಮಾಡೋದಲ್ಲ, ಇನ್ನುಳಿದವರಿಗೂ ಅದರ ಬಗ್ಗೆ ಹೇಗೆ ಜಾಗೃತಿಯನ್ನು ಮೂಡಿಸೋದು ಅಂತ ಹೇಳುವಾಗ ನಾವು ಅದರಲ್ಲಿ ಬಟ್ಟೆ ಚೀಲ ಅಂದರೆ ಅದರಲ್ಲೂ ಕೂಡ ನಾವು ಸದ್ಬಳಕೆ ಮಾಡುವಂಥದ್ದು, ನಮ್ಮದೇ ಟೀ ಶರ್ಟ್, ನಮ್ಮದೇ ಜೀನ್ಸ್ ಪ್ಯಾಂಟ್, ಚೂಡಿದಾರ್, ಹೀಗೆ ಇವುಗಳಿಂದ ಬಟ್ಟೆ ಚೀಲವನ್ನು ಹೇಗೆ ತಯಾರು ಮಾಡ್ಬೋದು ಅಂತ 16 ಕಡೆಗಳಲ್ಲಿ ನಾವು ತರಬೇತಿಗಳನ್ನು ನೀಡಿದ್ವಿ. ಹಾಗೆಯೇ ನಾವು ಹೋಗುವಾಗ ನಾವು ಬಟ್ಟೆ ಚೀಲಗಳನ್ನೇ ಅಲ್ಲಿಗೆ ಹೋಗುವಾಗ ಹಿಡ್ಕೊಂಡು ಹೋದ್ವಿ, ಅಥವಾ ಪ್ರತಿ ಸಂತೆ ಮಾರ್ಕೆಟ್ ಇರ್ಬೋದು ಅಥವಾ ಬೇರೆ ಯಾವುದೇ ಕಡೆಗೆ ಹೋಗುವಾಗ ನಾವು ಆ ಬಟ್ಟೆ ಚೀಲಗಳನ್ನೇ ಬಳಸಿದ್ವಿ. ನಮ್ಮ ಬಟ್ಟೆ ಚೀಲಗಳನ್ನು ನೋಡಿಕೊಂಡು ಎಲ್ಲರೂ, ಓ ಇದೊಂದು ಸ್ಟೈಲೂ ಆಗುತ್ತೆ, ಇದೊಂದು ಹೆಲ್ಪೂ ಆಗುತ್ತೆ, ಪರಿಸರಕ್ಕೆ ನಾವು ಕೊಡುವ ಕೊಡುಗೆ ಅಂತ ಮನಗಂಡು ಅವರು ಕೂಡ ನಮ್ಮಿಂದ ಕಲ್ತ್ಕೊಳ್ಳಿಕ್ಕೆ ಶುರು ಮಾಡಿದರು. ಹಾಗೆ NSS ಕ್ಯಾಂಪ್ಗಳಲ್ಲಿ ಕೂಡ, ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಕಡೆಯೂ ನಾವು ತರಬೇತಿಯನ್ನು ನೀಡಿದ್ವಿ. ಹಾಗೆ ನಮಗೆ ಅದು ಒಂದು ತುಂಬ ಖುಷಿ ಇದೆ, ಎಷ್ಟೋ ಜನ ನಮ್ಮಿಂದ ಪ್ರೇರಣೆಯಾಗಿ ಅವರು ಬಟ್ಟೆ ಚೀಲವನ್ನು ಬಳಸಲಿಕ್ಕೆ ಶುರು ಮಾಡಿದರು. ಹಾಗೆ ಕ್ಯಾರಿ ಬಗ್ಗೆ, ಕ್ಯಾರಿ ಬ್ಯಾಗಿನ ಬಗ್ಗೆ ಆಯಿತು. ಹಾಗೆ ಮುಂದಕ್ಕೋದ್ರೆ ಪೆಟ್ ಬಾಟಲ್ಸ್, ಅದು ರಾಶಿ ರಾಶಿ ಡ್ರೈನೇಜ್ಗಳಲ್ಲಿ ಬಿದ್ದು ಅಲ್ಲಿ ಬ್ಲಾಕ್ ಆಗೋದು, ಹಾಗೆಯೇ ಅವುಗಳಿಂದ ಹಾವುಗಳ ಸಾವು ಸಂಭವಿಸೋದು, ಇಂಥದ್ದೆಲ್ಲ ತುಂಬಾ ಆಗ್ತಾಯಿತ್ತು. ಇದನ್ನು ಏನು ಮಾಡಬೇಕು ಅಂತೇಳಿದರೆ ಎಷ್ಟೋ ಜಾಗೃತಿ ಮೂಡಿಸಿದ್ರು, ನಮಗೆ ನಮ್ಮ ಸಿಯಾಳ ಒಳ್ಳೆಯದು ಅಂತ ಅನಿಸಿದ್ರು ಕೂಡ ಪೆಟ್ ಬಾಟಲ್ಸ್ನಲ್ಲಿ ಬರುವಂತಹ ಡ್ರಿಂಕ್ಸೇ ಇಷ್ಟ ಆಗೋದು ಜನರಿಗೆ, ಅದು ಎಷ್ಟು ನಮಗೆ ಹಾಳು ಅಂತ ಗೊತ್ತಿದ್ರು ಕೂಡ. ಆದರೂ ಅದು ಒಂದಷ್ಟು ಚರಂಡಿ ಮೇಲೆ ರಾಶಿ ಬಿದ್ದಾಗ ಅದನ್ನೇನು ಮಾಡ್ಬೋದು ಅಂತೇಳಿ ಅದೊಂದಷ್ಟು ಅದರಲ್ಲಿ ಗಿಡಗಳನ್ನು ಬೆಳಿಬೋದು ಎನ್ನುವ ಒಂದು ಜಾಗೃತಿಯನ್ನು ನಾವು ಮೂಡಿಸಿದ್ವಿ. ಹೇಗೆಂದರೆ ಒಂದು ಪ್ರತಿ ಒಂದು ಬಾಟಲ್ಗಳನ್ನು ಒಂದು ಬದಿ ಕಟ್ ಮಾಡಿ ಅದಕ್ಕೆ ಡ್ರೈನೇಜ್ ಹೋಲ್ಸ್ ಮಾಡಿಕೊಂಡು ಹಗ್ಗದಲ್ಲಿ ನೇತಾಡಿಸಿ ಒಂದು 3-3 2 ಲೀಟ್ರಿನ ಬಾಟ್ಲ್ಗಳನ್ನು 3-3 ಬರುವಂತೆ ಸ್ಟೆಪ್ಪಾಗಿ ನಾವು ಜೋಡಿಸ್ಕೊಂಡು ಅದರಲ್ಲಿ ಗಿಡಗಳನ್ನು ಬೆಳೆಸ್ಬೋದು. ಬರೀ ಗಿಡಗಳು ಬೆಳೆಸಿದರೆ ಸಾಕ, ಮನೆಯ ಅಂದ ಚಂದ ಹೆಚ್ಚಿಸಿದರೆ ಸಾಕ ಇಲ್ಲ, ಖಂಡಿತವಾಗಿ ನಾವು ಅದರಲ್ಲಿ ತರಕಾರಿಗಳನ್ನು ಕೂಡ ಬೆಳಿಬೋದು ಅಂತ. ನಾವು ಸೊಪ್ಪಿನ ತರಕಾರಿಗಳಾದ ಪುದೀನ ಆಗಿರ್ಬೋದು, ಹಾಗೆಯೇ ಬ್ರಾಹ್ಮಿ ಆಗಿರ್ಬೋದು, ಹಾಗೆಯೇ ಸ್ಟೀವಿ ಅಂತೇಳಿ ಮಧುಪತ್ರೆ, ಈ ಥರದ್ದೆಲ್ಲ ಸೊಪ್ಪು ತರಕಾರಿಗಳನ್ನು ನಾವು ಅದರಲ್ಲಿ ಬೆಳೆಸಿ ಉಳಿದವರಿಗೂ ಕೂಡ ಮಾಹಿತಿಯನ್ನು ಹಂಚಿದ್ವಿ. ಹಾಗೆ ಈಗ ಎಷ್ಟೋ ಮನೆಗಳಲ್ಲಿ ಈ ಪೆಟ್ ಬಾಟಲ್ಸಿಂದ ತಯಾರಾದಂತಹ ನರ್ಸರಿ ಗಿಡಗಳು ಬೆಳೀತಾ ಇದ್ದಾವೆ. ಹಾಗೆಯೇ ಅವರ ಮನೆಯ ಉಪಯೋಗಕ್ಕೆ ಕೂಡ ತಂಬಳಿ ಅಥವಾ ಇನ್ಯಾವುದೋ ಚಟ್ನಿ ಇಂಥದಕ್ಕೆ ಬಳಕೆ ಆಗ್ತಾ ಇದೆ, ಅವರ ಆರೋಗ್ಯನೂ ವೃದ್ಧಿ ಆಗ್ತಾ ಇದೆ, ಅದು ಕೂಡ ತುಂಬಾ ಖುಷಿ ಇದೆ. ಹಾಗೆಯೇ ಇನ್ನೊಂದು ಕ್ಯಾರಿ ಬ್ಯಾಗ್ಗಳಿಂದ ಇನ್ನು ಮುಂದಕ್ಕೆ ಹೋದಾಗ ಏನು ಮಾಡ್ಬೋದು ಅಂದರೆ, ನಾವು ಡೈನಿಂಗ್ ಟೇಬಲ್ ಮೇಲೆ ಮಾಡುವಂತಹ ಮ್ಯಾಟ್ಗಳನ್ನು ಮಾಡ್ಬೋದು ಅಂತ ಹೇಳಿ ಕ್ರೋಷ ಕಡ್ಡಿಗಳನ್ನು ಬಳಸಿ ಈ ಪ್ಲಾಸ್ಟಿಕ್ಗಳನ್ನು ತೆಳುವಾಗಿ ಕಟ್ ಮಾಡಿ, ಸಪೂರವಾಗಿ ಕಟ್ ಮಾಡಿ ಅದು ಉದ್ದ ಒಂದು ಹಗ್ಗದ ರೀತಿಯಲ್ಲಿ ಏರ್ಪಾಡಾಗುತ್ತೆ. ಅದನ್ನು ನಾವು ಕ್ರೋಷ ಕಡ್ಡಿಯಿಂದ ಬಳಸಿ ಸುತ್ತಾಗಿ ಸುತ್ತಿಕೊಂಡು ಅದನ್ನು ನಾವು ಡೈನಿಂಗ್ ಟೇಬಲಿಗೆ
ಬಳಕೆ ಮಾಡ್ತಾ ಇದ್ವಿ. ಅದು ಹೇಗಂದರೆ ಬಿಸಿ ನಿಲ್ಲೋದಕ್ಕೂ ಆಗುತ್ತೆ, ಟೇಬಲ್ ಹಾಳಾಗೋದಕ್ಕೂ ಆಗುತ್ತೆ, ಹಾಗೆಯೇ ಪರಿಸರನೂ ಉಳಿಯುತ್ತೆ ಒಂದಷ್ಟು ಈ ರೀತಿಯಾಗಿ. ಹಾಗೆ ಯಾವುದೇ ಒಂದು ಪ್ಲಾಸ್ಟಿಕ್ಕನ್ನು ಕಡಿಮೆ ಉಪಯೋಗ ಮಾಡಬೇಕು, ಅದಲ್ಲದೆ ಪ್ಲಾಸ್ಟಿಕ್ಕನ್ನು ಯಾವ ರೀತಿ ಸದ್ಬಳಕೆ ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಹಲವಾರು ಕಡೆ ನಾವು ಮಾಹಿತಿಗಳನ್ನು ತರಬೇತಿಗಳನ್ನು ಕೊಡುವಾಗ ಕಾಡೂರಿನ ಪಂಚಾಯತಿಯ ಮಹೇಶ್ ಪಿ ಡಿ ಒ ಸರ್ ನಮಗೊಂದು ಒಳ್ಳೆಯ ಅವಕಾಶವನ್ನು ಕೊಟ್ಟರು. ನಾವು ಸಮೃದ್ಧಿ ಮಹಿಳಾ ಮಂಡಳಿಯವರು ಎಲ್ಲ ಸೇರಿಕೊಂಡು ಬೆಂಗಳೂರಿಂದ ಬಂದಂಥ ಒಂದು ಎನ್ ಜಿ ಒಸ್ ತಂಡ, ಅದರಲ್ಲೊಂದು 15 ಜನ ಬೇರೆ ಬೇರೆ ಜಿಲ್ಲೆಯವರು ಇದ್ದರು. ಅವರಿಗೆ ನಾವು ಈ ಎಲ್ಲ ಒಂದು ಪ್ಲಾಸ್ಟಿಕ್ಕನ್ನು ಬಗ್ಗೆ ಸದ್ಬಳಕೆಯನ್ನು ಹೇಗೆ ಮಾಡ್ಬೋದು ಎನ್ನುವ ಒಂದು ದಿನದ ತರಬೇತಿಯನ್ನು ಕೊಟ್ವಿ. ಅದು ಆ 15 ಜನ 15 ಕವಲುಗಳಾಗಿ ಅಥವಾ ಎಲ್ಲ ಜಿಲ್ಲೆಗಳಲ್ಲಿ ಒಬ್ಬೊಬ್ಬ ಜನ ಆಗಿ ಅವರು ತರಬೇತಿಯನ್ನು ಪಡ್ಕೊಂಡ್ರು. ಅದು ನಿಜವಾಗಿ ನಮಗೆ ತುಂಬ ಖುಷಿ ಕೊಟ್ಟಿತ್ತು. ದೇಶವೇ ಒಂದು ಸ್ವಚ್ಛತೆಯತ್ತ ಹೋಯಿತು ಎನ್ನುವ ಒಂದು ಖುಷಿಯನ್ನು ಪಟ್ಟಿದ್ದೇವೆ. ಖಂಡಿತವಾಗಿ ಅವರು ಯಾವುದೇ ಹಣಕ್ಕಾಗಿ ಮಾಡುವ ಕೆಲಸದಕ್ಕೆ ಅಲ್ಲ, ಅವರು ಎನ್ ಜಿ ಒಸ್. ಹಾಗಾಗಿ ಖಂಡಿತ ಅವರು ಈ ಕೆಲಸವನ್ನು ಅವರವರ ಜಿಲ್ಲೆಗಳಲ್ಲಿ ಮಾಡ್ತಾರೆ, ದೇಶ ಸ್ವಚ್ಛತೆಯತ್ತ ಹೋಗುತ್ತೆ ಅಂತ ಒಂದು ಭರವಸೆ ಇದೆ. ಶಾಲೆಗಳಲ್ಲಿ ಕೂಡ ನಮ್ಮ ಚೇರ್ಕಾಡಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಮತ್ತು ವೈದ್ಯರು ಮತ್ತು ನರ್ಸ್ಗಳ ಮೂಲಕ ಅವರೊಂದಿಗೆ ನಾವು ತೆರಳಿ ಅವರಿಗೆ ಕೂಡ ಪರಿಸರ ನೈರ್ಮಲ್ಯ ಮತ್ತು ನಮ್ಮ ಶಾರೀರಿಕ ನೈರ್ಮಲ್ಯದ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಕೂಡ ನಾವು ತರಬೇತಿಯನ್ನು ನೀಡಿದ್ದೇವೆ. ಯಾಕಂದರೆ ಈಗ ನಾವು ಮುಖ್ಯವಾಗಿ ಪರಿಸರ ಮಾತ್ರ ಅಲ್ಲ, ನಮ್ಮ ಮನೆ ಮತ್ತು ನಮ್ಮ ಮನ ಎರಡೂ ಕೂಡ ಸ್ವಚ್ಛವಾಗಿಡಬೇಕಾಗತ್ತೆ. ಯಾಕಂದರೆ ಮನೆ ಸ್ವಚ್ಛವಾಗಿದ್ದರೆ ಮಾತ್ರ ಗ್ರಾಮ ಸ್ವಚ್ಛವಾಗಿರುವಂಥದ್ದು. ಮನೆಗಳಲ್ಲಿ ಹಾಗೆ ನಮಗೆ ಬಳಸಿದಂತಹ ತ್ಯಾಜ್ಯಗಳನ್ನು ಯಾವ ರೀತಿ ವಿಲೇವಾರಿ ಮಾಡಬೇಕಂತ, ಹಸಿ ತ್ಯಾಜ್ಯ ಮತ್ತು ಒಣ ತ್ಯಾಜ್ಯ ಎರಡನ್ನು ವಿಂಗಡಣೆ ಮಾಡಿ ನಾವು ಯಾವ ರೀತಿಯಲ್ಲಿ ಅದನ್ನು ಬೇರೆ ಬೇರೆ ಬಳಕೆ ಮಾಡಿಕೊಳ್ಬೇಕಂತ, ಹಸಿ ತ್ಯಾಜ್ಯವನ್ನು ನಾವು ಕಾಂಪೋಸ್ಟ್ ಮೂಲಕ, ಪೈಪ್ ಕಾಂಪೋಸ್ಟ್ ಮೂಲಕ ಆಗಲಿ ಅಥವಾ ಪಿಟ್ ಕಾಂಪೋಸ್ಟ್ ಮೂಲಕವಾಗಲಿ ಅದನ್ನು ನಾವು ಬಳಸಿ ಗೊಬ್ಬರವನ್ನಾಗಿ ಪರಿವರ್ತಿಸಬೇಕು. ಹಾಗೆಯೇ ಒಣ ತ್ಯಾಜ್ಯವನ್ನು ನಾವು ಈ ರೀತಿ ಸೆಗ್ರಿಗೇಷನ್ ಮಾಡಿಕೊಂಡು ಅದರಲ್ಲಿ ಪ್ಲಾಸ್ಟಿಕ್ ಬಾಟಲ್ಸನ್ನು ಈ ರೀತಿ ಯೂಸ್ ಮಾಡೋದಾಗಲಿ, ಅಥವಾ ಉಳಿದ ನಮಗೆ ಸಾಧ್ಯವೇ ಇಲ್ಲದ ಏನು ಗ್ಲಾಸ್ ಚೂರುಗಳು ಅಥವಾ ಟ್ಯೂಬ್ ಲೈಟ್ಸು ಅಥವಾ ಆ ಥರದ್ದನ್ನು ನಾವು ಎಸ್ ಎಲ್ ಆರ್ ಎಂ ಘಟಕಕ್ಕೆ ನಾವು ಕಳಿಸುವಂಥದ್ದು ಹೇಗೆ ಅಂತ ಅದರ ಕೂಡ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಶಾಲೆಗಳಲ್ಲಿ ಆ ರೀತಿಯ ಮಾಹಿತಿಗೆ ತುಂಬಾ ರೆಸ್ಪಾನ್ಸ್ ಇದೆ. ಮಕ್ಕಳಿಂದ ನಾವು ಪ್ರತಿಜ್ಞೆಯನ್ನು ಕೂಡ ತಗೊಳ್ತಾ ಇದ್ದೇವೆ. ಯಾಕಂದರೆ ಇಲ್ಲಾಂದರೆ ಅವರು ಕಡೆಗೆ ಮಾಡೋದಿಲ್ಲ ಅಥವಾ ಮನೆಗೆ ಹೋದಾಗ ಮರೆತು ಬಿಡ್ತಾರೆ ಅಂತ. ಹಾಗೆಯೇ ಶಾಲೆಯ ಮುಖ್ಯೋಪಾಧ್ಯಾಯರ ಹತ್ರ ನಾವು ಹೇಳಿ ಅವರಿಗೆ ಒಂದು ಯಾವ ರೀತಿ ಅವರು ಪ್ಲಾಸ್ಟಿಕ್ಕನ್ನು ಬಳಸದೇ ಇದ್ದರೆ ಶಾಲೆಗೆ ತಾರದೇ ಇದ್ದರೆ ಅವರಿಗೆ ಒಂದು ಬಹುಮಾನವನ್ನು ಕೂಡ ನೀಡುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ. ಹಾಗೆಯೇ ಈ ವೈದ್ಯಾಧಿಕಾರಿಗಳು ನಮ್ಮೊಂದಿಗೆ ಬರ್ತಾರಲ್ಲ, ಅವರು ಕೂಡ ನಮಗೆ ಈ ಆರೋಗ್ಯದ ಬಗ್ಗೆ ವಿಷಯವನ್ನು ಕೂಡ ಅವರಿಗೆ ಮಾಹಿತಿ ನೀಡ್ತಾರೆ. ಈಗಿನ ಟೀನೇಜ್ ಮಕ್ಕಳಿಗೆ ಯಾವ ರೀತಿ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಎನ್ನುವ ಬಗ್ಗೆ ಕೂಡ ಅವರಿಗೆ ಮಾಹಿತಿಯನ್ನು ಅವರ ಮೂಲಕ ಕೊಡಿಸ್ತೇವೆ. ಯಾಕಂದರೆ ನಾವು ಅದರ ಬಗ್ಗೆ ತುಂಬ ಹೇಳಿದರೆ ಅವರಿಗೆ ಅದು ಮನನ ಆಗೋದಿಲ್ಲ, ಹಾಗಾಗಿ ಡಾಕ್ಟರ್ಸ್ ಮೂಲಕವೇ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಹೌದು, ಖಂಡಿತ. ತುಂಬಾ ಜನ ನಾನು ವಾಟ್ಸಪ್ಪಲ್ಲಿಯೂ ಕಳಿಸ್ತಿರ್ತೇನೆ, ಸ್ಟೇಟಸ್ಸು ಹಾಕ್ತಿರ್ತೇನೆ, ಅದನ್ನು ನೋಡಿಕೊಂಡು ಹೇಗೆ ಮಾಡಬೇಕು ಹೇಗೆ ಮಾಡೋದು ಅಂತ ತುಂಬ ಹಲವಾರು ಜನ ಮಾಹಿತಿಯನ್ನು ಕೇಳಿದ್ದಾರೆ. ಅವರಿಗೆ ನಾನು ಫೋನಲ್ಲಿ ಹೇಳಿದ್ದೇನೆ ಹೀಗೆ ಹೀಗೆ ಮಾಡ್ಬೋದು ಅಂತ ಹೇಳಿದ್ದೇನೆ. ಹಾಗೆಯೇ ನಾನು ಯೂಟ್ಯೂಬ್ ಲಿಂಕನ್ನು ನಾವು ಮಾಡಿದಂತಹ ಕಾರ್ಯಕ್ರಮದ ಬಗ್ಗೆ ಯೂಟ್ಯೂಬ್ ಲಿಂಕ್ ಕೂಡ ನಾವು ಬಿಟ್ಟಿದ್ದೇವೆ, ಅದನ್ನು ಕೂಡ ನಾನು ಅವರಿಗೆ ಮಾಹಿತಿಯನ್ನು ನೀಡಿದ್ದೇನೆ. ಹಾಗೆಯೇ ನಮ್ಮದು ನರ್ಸರಿ, ಹಾಗಾಗಿ ಎಷ್ಟೋ ಜನ ಬಂದು ಇಲ್ಲಿ ಅದನ್ನು ನೋಡಿ ಫೋಟೋ ತಕ್ಕೊಂಡೋಗಿ ನಾನು ಕೂಡ ಮಾಡಬೇಕು ಅಂತ ಇನ್ಸ್ಪಿರೇಷನ್ ಆಗಿದೆ. ಅವರು ಕೂಡ ಮಾಡಿ ನನಗೆ ಪುನಃ ಫೋಟೋ ಕಳಿಸಿದ್ದಾರೆ, ಆಗ ನಿಜವಾಗಿ ನಾನು ಮಾಡಿದ್ದಕ್ಕೆ ಸಾರ್ಥಕತೆ ಅಲ್ಲಿ ಕಂಡುಕೊಂಡಿದ್ದೇನೆ.